ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣದಲ್ಲಿ ಇವತ್ತೂ ಕೂಡ ನಿರೀಕ್ಷೆಯಂತೆ ಸಾಕಷ್ಟು ಡೆವಲಪ್ಮೆಂಟ್ಸ್ ಆಯಿತು. ಒಂದು ಕಡೆ ಕಾನೂನಿನ ಕುಣಿಕೆ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಅವರಿಗೆ ಮತ್ತಷ್ಟು ಬಿಗಿಯಾಗ್ತಾ ಇದೆ. ಆದರೆ SIT ಕೊಟ್ಟಂತಹ ನೋಟಿಸ್ಗೆ ಪ್ರಜ್ವಲ್ ರೇವಣ್ಣ ಆಗಲಿ ಅಥವಾ ರೇವಣ್ಣ ಆಗಲಿ ಪ್ರಜ್ವಲ್ ರೇವಣ್ಣ ಆಗಲಿ ಇಬ್ಬರೂ ಕೂಡ ನೋಟಿಸ್ಗೆ ಉತ್ತರವನ್ನು ಕೊಟ್ಟಿಲ್ಲ, ಅಟೆಂಡ್ ಕೂಡ ಆಗಿಲ್ಲ. ಹಾಗಾಗಿ ಈ ವಿಚಾರದಲ್ಲಿ ನಿರೀಕ್ಷಣಾ ಜಾಮೀನಿನ ಮೊರೆ ಹೋಗಿದ್ದಾರೆ ರೇವಣ್ಣ ಅವರು. ಪ್ರಜ್ವಲ್ ರೇವಣ್ಣ ಏನೋ ದುಬೈಗೆ ಹಾರಿದ್ದಾರೆ ಅಂತ. ಇವತ್ತೇನೇನು ಡೆವಲಪ್ಮೆಂಟ್ಸ್ ಆಯಿತು ಎಲ್ಲವನ್ನ ನೋಡ್ತಾ ಹೋಗೋಣ. ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣದಲ್ಲಿ ಕಾನೂನಿನ ಕುಣಿಕೆ ಬಿಗಿಯಾಗ್ತಾ ಇದೆ ಅನ್ನೋದಕ್ಕೆ ಇನ್ನೊಂದು ಘಟನೆ ನಡೆದಿರತಕ್ಕಂಥದ್ದು ಏನಂದರೆ, ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರಾಗಿದ್ದಾರೆ ಸಂತ್ರಸ್ತೆ. ಸಂತ್ರಸ್ತೆಯನ್ನು ಕೋರ್ಟ್ಗೆ ಕರೆತಂದಿದ್ದಾರೆ SIT. 164 ಅಡಿ ಹೇಳಿಕೆಯನ್ನು ದಾಖಲಿಸ್ತಾಯಿದ್ದಾರೆ ಸಂತ್ರಸ್ತೆ. 164 ಅಂದರೆ ನೇರವಾಗಿ ನ್ಯಾಯಾಧೀಶರ ಮುಂದೆ ತನಗಾದ ಅನ್ಯಾಯವನ್ನು ಎಳೆ ಎಳೆಯಾಗಿ ಬಿಚ್ಚಿಡ್ತಕ್ಕಂಥ ವಿಚಾರ. ಅದನ್ನು ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೋತಾರೆ, ಜೊತೆಗೆ ಒಬ್ಬರು ಟೈಪಿಸ್ಟ್ ಕೂತಿರ್ತಾರೆ, ಎಲ್ಲವನ್ನ ಕೂಡ ಟೈಪ್ ಮಾಡ್ಕೋತಾರೆ. ಇದು ನೇರವಾಗಿ ನ್ಯಾಯಾಧೀಶರ ಮುಂದೆ ಕೊಡ್ತಕ್ಕಂಥ ಹೇಳಿಕೆ. ಯಾರ್ದಾದರೂ ಪ್ರಭಾವಕ್ಕೆ ಒಳಗಾಗಿದ್ದೀರಾ, ಯಾರು ಒತ್ತಡದಿಂದ ನಿಮ್ಮ ಕೈಯಲ್ಲಿ ಹೇಳಿಕೆ ಕೊಡಿಸ್ತಾ ಇದ್ದಾರಾ, ಈ ಥರದ ಪ್ರಶ್ನೆಗಳನ್ನ ಕೇಳಿ ಆಮೇಲೆ ಏನು ಅನ್ಯಾಯ ಆಯಿತು ಎಲ್ಲವನ್ನು ಕೂಡ ನ್ಯಾಯಾಧೀಶರು ಖುದ್ದು ಕೇಳ್ಕೋಬೇಕು. ಆ ಕೆಲಸ ಇವಾಗ ನಡೀತಾ ಇದೆ. ಘಟನೆ ಸಂಬಂಧ ಹೇಳಿಕೆಯನ್ನು ಸಂತ್ರಸ್ತೆ ಕೊಡ್ತಾ ಇದ್ದಾರೆ. ಇದು ಒಂದು ಪ್ರಮುಖ ಘಟ್ಟ, ಈ ಇಡೀ ವಿಚಾರಣೆಯ ಪ್ರಮುಖ ಘಟ್ಟ. 164 ಆಯಿತು ಅಂದರೆ ಆ 164 ಸ್ಟೇಟ್ಮೆಂಟ್ನಲ್ಲಿ ಆ ಸಂತ್ರಸ್ತೆ ಆರೋಪಿಯ ಹೆಸರನ್ನು ಹೇಳಿ ಇಂಥವರಿಂದ ನನಗೆ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಅಲ್ಲಿಗೆ ಕೇಸ್ ಮತ್ತಷ್ಟು ಜಟಿಲವಾಗಿ ಹೋಗುತ್ತೆ. ಇದನ್ನೇ ಕೋರ್ಟ್ನಲ್ಲಿ ಮುಂದಿನ ದಿನ ಸಾಕ್ಷಿಯನ್ನಾಗಿ ಪರಿಗಣಿಸಲಾಗುತ್ತೆ. ಹಾಗಾಗಿ ಗೊತ್ತಿಲ್ಲ ಅವರು ಪ್ರಜ್ವಲ್ ರೇವಣ್ಣ ಹೆಸರು ಹೇಳಿದಾರೋ ರೇವಣ್ಣ ಹೆಸರು ಹೇಳಿದಾರೋ, ಸೊ ನೋಡೋಣ ಏನಾಗುತ್ತೆ ಅಂತನ್ಬಿಟ್ಟು. ಸಾಮಾನ್ಯವಾಗಿ ಪೊಲೀಸರ ಮುಂದೆ ಹೇಳಿಕೆಗಳನ್ನು ದಾಖಲು ಮಾಡಿದ ನಂತರದಲ್ಲಿ ಮುಂದಿನ ದಿನಗಳಲ್ಲಿ ನನಗೆ ಒತ್ತಡ ಇತ್ತು, ಹಾಗಾಗಿ ನನ್ನ ಹೇಳಿಕೆಯನ್ನು ಬದಲಾಯಿಸಿದ್ದೆ ಆ ದಿನ ಅಂತ ಹೇಳ್ಕೊಳ್ಬಹುದು. ಆದರೆ 164 ಅಡಿಯಲ್ಲಿ ಅವರು ತಮ್ಮ ಹೇಳಿಕೆಯನ್ನು ದಾಖಲು ಮಾಡಿದಂತಹ ಸಂದರ್ಭದಲ್ಲಿ ಅದನ್ನು ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಅಥವಾ ಒತ್ತಡ ಇತ್ತು ಅಂತ ಹೇಳ್ಕೊಳ್ಳಿಕ್ಕೂ ಬರೋದಿಲ್ಲ. ಸಂತ್ರಸ್ತೆ ಹೇಳಿಕೆ ಮೇಲೆ ಪ್ರಜ್ವಲ್ ಭವಿಷ್ಯ ನಿರ್ಧಾರವಾಗಲಿದೆ. ವಿದೇಶದಲ್ಲಿರುವಂತಹ ಪ್ರಜ್ವಲ್ಗೆ ಇದೀಗ ಟೆನ್ಷನ್ ಮನೆ ಮಾಡಿದೆ. ಓಕೆ, ನಾನಾಗಲೇ ಹೇಳಿದೆ, ಸಾಮಾನ್ಯವಾಗಿ 164 ಸ್ಟೇಟ್ಮೆಂಟ್ನಲ್ಲಿ ಸಂತ್ರಸ್ತೆ ಆರೋಪಿಯ ಹೆಸರನ್ನು ದಾಖಲು ಮಾಡಿಬಿಟ್ರೆ ಇಂಥವರಿಂದಲೇ ನನಗೆ ಅನ್ಯಾಯ ಆಗಿದೆ, ಇಂಥವರಿಂದಲೇ ನನಗೆ ದೌರ್ಜನ್ಯ ಆಗಿದೆ ಅಂತ ಕೊಟ್ಟರೆ ಅದು ಹೇಳಿಕೆಯಾಗಿ ಕೋರ್ಟ್ ನ್ಯಾಯಾಧೀಶರ ಮುಂದೆ ದಾಖಲಾಗುತ್ತೆ. ಇದರಿಂದ ಆರೋಪಿಗಳಿಗೆ, A1 ಅಥವಾ A2 ಯಾರು ಬೇಕಾದರೂ ಆಗಿರ್ಬೋದು, ಆರೋಪಿಗಳಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಇಬ್ಬರಲ್ಲಿ ಯಾರ ಹೆಸರನ್ನು ಹೇಳಿರ್ತಾರೆ, ಯಾರ ಹೆಸರನ್ನು ಉಲ್ಲೇಖ ಮಾಡಿರ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ಇವಾಗ ವಿದೇಶದಲ್ಲಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣಗೆ ಟೆನ್ಷನ್ ಮೇಲೆ ಟೆನ್ಷನ್ ಶುರುವಾಗ್ತಾ ಇದೆ, ಏನಾಗುತ್ತೆ ಅಂತನ್ಬಿಟ್ಟು. ಆಮೇಲೆ ಇನ್ನೂ ಒಂದು ವಿಚಾರ ಇದೆ, 164 ಸ್ಟೇಟ್ಮೆಂಟ್ ಆದ ಮೇಲೆ ತುಂಬ ದಿನಗಳ ತನಕ ಆರೋಪಿಯನ್ನು ಬಿಡೋ ಹಾಗಿಲ್ಲ, ವಿಚಾರಣೆ ಮಾಡಲೇಬೇಕು. ಇನ್ನು ಹೊಳೆ ನರಸೀಪುರ ಕೇಸಲ್ಲಿ ರೇವಣ್ಣಗೆ ಬಂಧನದ ಭೀತಿ ಎದುರಾಗಿದೆ. ಇವತ್ತು ವಿಚಾರಣೆಗೆ ಹಾಜರಾಗಬೇಕಾಗಿತ್ತು ರೇವಣ್ಣ. ಹೊಳೆ ನರಸೀಪುರದಲ್ಲಿ ದಾಖಲಾದ ಕೇಸ್ ಇದು. ಆ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಓಕೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡೆಯೋಣ. ಮುರಳಿ, ಈಗ 164 ಸ್ಟೇಟ್ಮೆಂಟ್ ನಡೀತಾ ಇದೆ. ಸಾಮಾನ್ಯವಾಗಿ ಕಾನೂನಿನ ಪ್ರಕಾರ 164 ಸ್ಟೇಟ್ಮೆಂಟ್ನಲ್ಲಿ ಸಂತ್ರಸ್ತೆ ಆರೋಪಿಯ ಹೆಸರನ್ನು ಉಲ್ಲೇಖಿಸಿ ಇಂಥವರಿಂದ ದೌರ್ಜನ್ಯ ಆಗಿದೆ ಅಂತಂದರೆ ಆರೋಪಿಯನ್ನು ತುಂಬ ದಿನಗಳ ತನಕ ಕಾಲಾವಕಾಶ ಕೊಡದೆ ಇಮಿಡಿಯೇಟಾಗಿ ವಿಚಾರಣೆ ಮಾಡಬೇಕಾಗುತ್ತೆ. ಹಾಗಾದರೆ ಈಗ ಕಾಲಾವಕಾಶ ಕೊಡದೆ ಇಮಿಡಿಯೇಟಾಗಿ ಕರೆಸಬೇಕಾಗುತ್ತಾ, ಹೇಗೆ ಏನು ಅಂತ?
ಖಂಡಿತವಾಗಿ ಅರವಿಂದ್, ಏನಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಂತ್ರಸ್ತೆ ಒಂದ್ ಶಿಕ್ಷಕ ಅವರ ಹೇಳಿಕೆಯನ್ನ ನ್ಯಾಯಾಧೀಶರ ಮುಂದೆ ಮ್ಯಾಜಿಸ್ಟ್ರೇಟ್ ಮುಂದೆ ಕೊಡ್ತಾರಂಥದ್ದು. ಆ ಹೇಳಿಕೆಯಲ್ಲಿ ಯಾವ ರೀತಿಯ ಹೇಳಿಕೆಗಳನ್ನ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇರುವಂತದ್ದು. ಯಾಕಂದ್ರೆ ಸಾಮಾನ್ಯವಾಗಿ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಲೈಂಗಿಕ ದೌರ್ಜನ್ಯ ಆಗಿದೆ, ಅವರಿಂದನೇ ನಮಗೆ ದೌರ್ಜನ್ಯ ಆಗಿರುವಂತದ್ದು ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿಗಳು ಹೊರಗಡೆ ಬಂದಿದೆ. ಆದ್ರೆ ಈ ಮಹಿಳೆ, ಸಂತ್ರಸ್ತ ಮಹಿಳೆ ಏನಿದ್ರು, ಅವರು ಯಾವ ರೀತಿಯ ಹೇಳಿಕೆಗಳನ್ನ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಸಹ ಕುತೂಹಲ ಇದೆ. ಯಾಕಂದ್ರೆ ಪೊಲೀಸರ ಮುಂದೆ 161 ಅಡಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಅವ್ರೇನಾದ್ರೂ ಮತ್ತೆ ನ್ಯಾಯಾಲಯದಲ್ಲಿ ಅದು ಏನು ಟ್ರಯಲ್ ಸಂದರ್ಭದಲ್ಲಿ ಅದು ಆ ಸಂದರ್ಭ ನಮ್ಗೆ ಪೊಲೀಸರ ಒತ್ತಡ ಇತ್ತು, ಅದರಿಂದ ನಾನು ಆ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದೆ ಅಂತ ಹೇಳಿ ಹೇಳುವಂತ ಜಾರ್ಕೊಳ್ಳುವಂತ ಒಂದು ಪ್ರಯತ್ನಗಳಾಗ್ತವೆ. ಆದ್ರೆ 164 ಹೇಳಿಕೆಯಲ್ಲಿ ಒಮ್ಮೆ ನ್ಯಾಯಾಧೀಶರ ಮುಂದೆ ಕಮಿಟ್ ಆದ್ರೆ ಅದು ಕಂಪ್ಲೀಟ್ಲಿ ಕಮಿಟ್ ಆದ ಅಂತ ಇದೆ. ಆ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನ ಕೊಡಿಸ್ಲಿಕ್ಕೆ SIT ಅಧಿಕಾರಿಗಳು ಸಂತ್ರಸ್ತೆಯನ್ನ ಕರ್ಕೊಂಡು ಬಂದಿರುವಂತದ್ದು. ಈಗ ನ್ಯಾಯಾಧೀಶರ ಮುಂದೆ ಈಗ ಹೇಳಿಕೆ ದಾಖಲಾಗ್ತಾ ಇದೆ. ಬಹುತೇಕ ಇನ್ನೊಂದು ಕೆಲವೇ ನಿಮಿಷಗಳಲ್ಲಿ ಆ ಹೇಳಿಕೆ ಪ್ರಕ್ರಿಯೆ ಏನಿದೆ ಪ್ರಕ್ರಿಯೆ ಮುಕ್ತಾಯ ಆಗುತ್ತೆ. ಮುಕ್ತಾಯ ಆದ ನಂತರ ಪ್ರಜ್ವಲ್ ರೇವಣ್ಣ ಆಗಿ ಇನ್ನೂ ದೊಡ್ಡ ಮಟ್ಟದ ಒಂದು ಸಂಕಷ್ಟ ಎದುರಾಗುವಂತದ್ದು. ಅರವಿಂದ್, ಓಕೆ ಮುರಳಿ, ಥ್ಯಾಂಕ್ ಯು, ಉತ್ತಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ 164 ಸ್ಟೇಟ್ಮೆಂಟ್ ಇನ್ನು ಕೆಲವೇ ಹೊತ್ತಿನಲ್ಲಿ ಮುಗಿಯುತ್ತೆ ಅಂತಕ್ಕಂಥ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ. 164 ಸ್ಟೇಟ್ಮೆಂಟ್ ಆದಮೇಲೆ SIT ಅವರ ಮುಂದಿನ ಕ್ರಮ, ಇಲ್ಲ ನಾವು ಟೈಮ್ ಕಾಲಾವಕಾಶ ಕೊಡೋಕ್ಕಾಗಲ್ಲ, ಇಮ್ಮಿಡಿಯೇಟ್ ಆಗಿ ಪ್ರಜ್ವಲ್ ಕರೆಸಲೇಬೇಕು ಅಂತಂದರೆ ಈಗಾಗಲೇ ಲುಕೌಟ್ ನೋಟಿಸ್ ಕೂಡ ಜಾರಿ ಮಾಡಿರೋದ್ರಿಂದ ಅವರನ್ನು ವಿದೇಶದಿಂದ ಕರೆಸುವ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾರೆ.